ಅವ್ರು ಇವಾಗ ಚುನಾವಣೆ ಟೈಮಲ್ಲಿ ಏನೇನ ದಾಸಿ ಕಬ್ಬಿಸ್ಬೇಕು, ಗೌಡ್ರ ಮನೆಯಿಂದ ಯಾವ್ದೇ ತರದ್ದು ಅವ್ರಿಗೆ ಕಪ್ಪು ಚುಕ್ಕಿ ಬಂದಿಲ್ಲ. ಇವಾಗ ಅವ್ರಿಗೆ ಏನಾದ್ರು ಮಾಡಿ ಒಂದ್ ಮಾಡ್ಬೇಕು. ರೇವಣ್ಣ ಸಾಹೇಬ್ರು ಇಲ್ಲಿ ತನಕ ಯಾವ್ದೇ ತರದ ಕಪ್ಪು ಚುಕ್ಕಿ ಇಲ್ಲಿವರೆಗೆ ಬಂದಿಲ್ಲ. ಇವತ್ತು ಅವ್ರಿಗೊಂದು ದೂರ ಮಾಡ್ಬೇಕು. ಅವ್ರು ಎಷ್ಟು ವರ್ಷದಿಂದ ರಾಜಕೀಯ ಮಾಡ್ತಾವ್ರೆ, ಎಷ್ಟು ವರ್ಷದಿಂದ ನಾವು ಅವರು ನಮ್ಮ ಅತ್ತೆ ಅವರು ಅವ್ರ ಜೊತೆಲೆ ಇದ್ದಿದ್ದು, ಹೋಗ್ತಾ ಬರ್ತಾ ನಾವು ಜೊತೆಲೆ ಇದ್ದಿದ್ದು, ನಾವು ಮದ್ವೆಗೆ 20 ವರ್ಷ ಆಗದೆ ನಮ್ ಜೊತೆ ಎಲ್ಲ ಒಡನಾಟ ಚೆನ್ನಾಗಿತ್ತು, ನಾವೆಲ್ಲ ಹೋಗ್ತಾ ಬರ್ತಾ ಇದ್ವಿ, ನಮ್ ಜೊತೆ ಯಾರ ಜೊತೆನೂ ಇಲ್ಲದೇ ಇರೋಂತ ಸಲಿಗೆ ಇವ್ರ ಜೊತೆ ಹೆಂಗ್ ಬರಕ್ ಸಾಧ್ಯ? ಕರ್ಕ ಬಂದ್ರು ಕೆಲಸ ಮಾಡಿಸೋ ಇದು ಇದು ಕಷ್ಟದಲ್ಲಿದ್ದೀವಿ ಅಂದ್ರು ನಮ್ಮ ಅತ್ತೆ ಹೇಳಿದ್ರು, ಎಲ್ಲರೂ ಸೇರಿ ನಾವು ಕರ್ಕೊಂಡು ಕಷ್ಟ. ಅಲ್ಲೂ ಅವ್ರದ್ದು ಕ್ಯಾರೆಕ್ಟರ್ ಸರಿ ಇರ್ಲಿಲ್ಲ, ಅಲ್ಲೂ ಕೆಟ್ಟದಾರಿ ಹಿಡ್ದು ನಮಗೆ ತಲೆ ಎತ್ಕೊಂಡು ತಿರ್ಗಕ್ಕಾಗಲ್ಲ ಇವರಿಂದ, ಇಂಥ ಬಾಳಿ ಬದುಕಿದ ಮನೆಗೆ ಇಂಥವ್ರು ಬಂದು ಹಿಂಗ್ ಹೆಸರು ಹಾಳು ಮಾಡ್ತಾರಲ್ಲ, ನಮ್ಮ ಉದ್ದೇಶಕ್ಕೋಸ್ಕರ ನಾವು ಎಲ್ಲಾದ್ರೂ ಒಂದು ಅವ್ರು ಬೈದಲ್ಲಾದ್ರೂ ಇವ್ರು ಇರ್ತಾರೆ, ಒಂದು ಗೌರವ ಕೊಡ್ತಾರೆ ಅನ್ನೋದು ಅವರಿಗೆ ನಾವು ದೇವ್ರ ತರ ಪೂಜಿಸ್ತೀವಿ. ಮೇಡಮ್ನವ್ರನ್ನೇ ಆಗ್ಲಿ ಸಾಹೇಬ್ರನ್ನೇ ಆಗ್ಲಿ ನಾವ್ ಯಾವತ್ತು ಅವ್ರನ್ನ ಅವರು ನಮ್ನ ಯಾವತ್ತು ಅವ್ರ ತರ ನೋಡುವಿಲ್ಲ, ನಾವು ಮಾಡುವಿಲ್ಲ. ನಾವು ರಿಲೇಟಿವ್ಸ್ ಅವ್ರು ಹೋಗಿರ್ತೀನಿ, ನಾವು ಅಲ್ಲೂ ಇದ್ದೀನಿ ನಾನು. ಇವಾಗ ಮೇಡಮ್ ಜೊತೆನೂ ಆಪರೇಷನ್ ಆದಾಗ 3 ತಿಂಗಳು ಜೊತೆಲೆ ಇದ್ದೀನಿ. ಕೆಲಸ ಮಾಡ್ತಿರ್ಲಿಲ್ಲ, ಹೋಗ್ತಾ ಬರ್ತಾ ಇದ್ದೀನಿ. ಅವ್ರು ಯಾವ್ದೇ ತರದ ಆರೋಪನು ಅವ್ರದ್ದು ನೋಡಿದೀವಿ. ಆದ್ರೆ ಗಾರ್ಜಿಕ್ ಇವಾಗ ಏನು ಅಂದ್ರೆ ಗ್ರಾಫಿಕ್ ಏನ್ ಬೇಕಾದ್ರು ಮಾಡ್ಬೋದು. ಅದು ಪ್ರಾಮಾಣಿಕವಾಗಿ ಹೇಳ್ಬೇಕು ಅಂದ್ರೆ ರೇವಣ್ಣ ಸಾಹೇಬ್ರು ಇಷ್ಟು ವರ್ಷದಿಂದ ಇಲ್ಲದೆ ನಾವು ಜೊತೆನೇ ಇದ್ದಿದ್ದು. ಅವ್ರದ್ದು ಕ್ಯಾರೆಕ್ಟರ್ ಸರಿ ಇರ್ಲಿಲ್ಲ, ಫಸ್ಟ್ ಆಫ್ ಆಲ್ ಅಲ್ಲೂ ಸರಿ ಇರ್ಲಿಲ್ಲ, ಇಲ್ಲೂ ಸರಿ ಇರ್ಲಿಲ್ಲ, ಆಮೇಲೆ ಒಂದ್ಸಲ ಪ್ರಕರಣಗಳಲ್ಲಿ ಬೇರೆ ಬೇರೆ ತರ ಇರುತ್ತೆ. ಈ ಪ್ರಕರಣದಲ್ಲಿ ಏನು ಸಂತ್ರಸ್ತ ಮಹಿಳೆ ದೂರ ಇಟ್ಕೊಂಡಿದ್ದಾರೆ, ಓಕೆನಾ, ಅದು ವಿಡಿಯೋ ವೈರಲ್ ಆಗ್ತದೆ. ಆ ವಿಡಿಯೋ ಮಾಡಿದ್ದು ಪ್ರಜ್ವಲ್ ಅಂತ ಹೇಳಿ ಆರೋಪ ಇರುವಂತದ್ದು. ಈಗ ಏನು ನೀವು ಆರೋಪ ಮಾಡಕ್ ಬಂದಿದ್ದೀರಾ, ಆ ಲೇಡಿನ ವಿಡಿಯೋ ಮಾಡಿಕೊಂಡು ಪ್ರಜ್ವಲ್ ಕುಟುಂಬದ ಅಥವಾ ರೇವಣ್ಣ ಅವ್ರ ಕುಟುಂಬನ ಏನು ಕಪ್ಪುಚುಕ್ಕೆ ಬರಬೇಕು ಅನ್ನೋ ಉದ್ದೇಶ ಇದ್ರೆ ಈ ಲೇಡಿನೇ ಮಾಡ್ತಾ ಇದ್ರು, ಓಕೆನಾ. ಈ ಪ್ರಕರಣ ವಿಭಿನ್ನ, ಇದನ್ನ ವಿಡಿಯೋ ಮಾಡಿರುವಂತದ್ದು ಈಗಾಗಲೇ ಸರ್ ಈಗಾಗಲೇ ತಡ್ರಿ ಮೇಡಮ್, ಈಗಾಗಲೇ ನಾನು ಮೊದಲೇ ಸ್ಪಷ್ಟವಾಗಿ ಹೇಳಿದೆ, ಆ ಅಳೇಶ್ಪುರದಲ್ಲಿ ಆಗಿರೋದು 107 CR ನಂಬರ್ಗೆ ಮಾತ್ರ ಇವ್ರು ಪ್ರಿಸ್ಕ್ರಿಪ್ಟ್ ಮಾಡಕ್ ಬಂದವ್ರೆ ಅಂತ. ಅದಕ್ಕೆ ಸಂಬಂಧಪಟ್ಟಂತೆ ಇವ್ರು ಪ್ರಿಸ್ಕ್ರಿಪ್ಟ್ ಮಾಡಲ್ಲ, ಅದು ಅದಕ್ಕೆ ಮಾತ್ರ ಇವ್ರು ಪ್ರಿಸ್ಕ್ರಿಪ್ಟ್ ಮಾಡ್ತಾರೆ ಅಂತದ್ದು, ಬೇರೆದಕ್ಕೆ ಅವ್ರಿಗೆ ಇದಿಲ್ಲ. ಅವ್ರಿಗೆ ಐದು ವರ್ಷದಲ್ಲಿ ಅವ್ರ ಮನೆ ಬಿಟ್ಟಿರೋದು ಆಯ್ತಾ, ಐದು ವರ್ಷದ ಹಿಂದೆ ಕರೆಸಿ ನಮ್ಮ ಅತ್ತೆ ಫುಲ್ ಫ್ಯಾಮಿಲಿ ಶ್ರೀರಾಮ್ಪುರ್ ಫ್ಯಾಮಿಲಿನ ಕರೆಸಿ ಇವ್ರು ಈ ತರ ಎಲ್ಲ ಮಾಡ್ತಿದ್ದಾರೆ ಹಿಂಗೆ ಅಂತ ಅವ್ರು ಹೇಳಿದ್ರು, ಇವ್ರ ಕ್ಯಾರೆಕ್ಟರ್ ಸರಿ ಇಲ್ವಂತೆ ಅತ್ತೆ, ನೋಡಿ ನೀವು ಕರ್ಕ ಬಂದು ನೋಡ್ಕೊಳ್ಳಿ ಅಂತ ಅಂದ್ರೆ ನಮ್ಮ ಮನೆಗೆ ಕೆಟ್ಟ ಹೆಸರು ಬರುತ್ತೆ. ಇಷ್ಟಿನ ತನಕ ನಮ್ದು ಯಾವ್ದೇ ತರದ ಕಪ್ಪು ಚುಕ್ಕಿ ಬಂದಿಲ್ಲ, ಇವ್ರ ಮನೆ ಇದ್ಲು ಇವ್ರ ಮನೆ ಕೆಲಸ ಮಾಡ್ತಿರ್ಲಿ ಹಿಂಗಾಯ್ತು ಅಂತ ಹೇಳ್ತಾರೆ, ಅದಕ್ಕೋಸ್ಕರ ನಾವು ಬೇಡ ನೋಡಿ ನೀವು ಏನ್ ಮಾಡ್ತೀರಾ ಅಂದ್ರು. ಅವಾಗ ಅವ್ರು ಬಂದು ನಾನಿರಲ್ಲ ಅಂತ ಹೇಳಿದ್ರು, ಅವ್ರಿಗೆ ಇವತ್ತು ತಪ್ಪಾಗದೆ ಅಂತ ಅವತ್ತೇ ಬಂದು ಹೇಳದ್ನ, ಇವತ್ತು ಹೇಳದ್ದ, ಅವತ್ತೇ ನಮ್ಮ ಅತ್ತೆ ಜೊತೆ ಹೇಳ್ಬೋದಿತ್ತು ತಾನೇ, ಸರಿ ಇಲ್ಲ ಇವ್ರು ಈ ತರ ಮಾಡಿದಾರೆ ಅಂತ ಡೈರೆಕ್ಟ್ ಆಗಿ ನೀವು ತಂದು ಸೇರ್ತಿದ್ದೀರಾ ಅಂತ ಹೇಳ್ಬೋದಿತ್ತು. ಅವ್ರ ಅವತ್ತು ಏನೂ ಮಾತಾಡ್ಲಿಲ್ಲ, ಏನಿಲ್ಲ ನಾನಿರಲ್ಲ ಅಷ್ಟೇ ಹೇಳಿದ್ದು. ಇವತ್ತು ಯಾವ್ದೋ ಒತ್ತಡಕ್ಕೋ ಅಥವಾ ಇನ್ನೊಂದಕ್ಕೋ ಸಿಲುಕಿ ಅವರು ಮಾತಾಡ್ತಿದ್ದಾರೆ. ಅದೇ ತರ ಮಾತಾಡೋದಾಗಿದ್ರೆ ಅವರು 5 ವರ್ಷದ ಹಿಂದೆನೆ ಮಾತಾಡ್ಬೇಕಿತ್ತು. ಯಾವುದೇ ಮನುಷ್ಯ ಆದ್ರೂ ನಮ್ದು ಅತ್ತೆ ತರಾಗಿ ಇನ್ನೊಂದಾಗಿ ಯಾವ ಹೆಂಗಸು ಸುಮ್ಮನಿರಲ್ಲ, ಮಾಡಿದ ತಕ್ಷಣ ಬಂದು ಕಂಪ್ಲೇಂಟ್ ಮಾಡ್ಬೇಕಾಗಿತ್ತು. ಇವ್ರು ಸರಿಯಾದ ಹುಡುಗಿ ಹೆಂಗಸೆ ಆಗಿದೆ, ಆದ ವಿಚಾರವಾಗಿ ಮಗಳು ಮಾತಾಡಂಗಿಲ್ಲ, ಅವರು ಮತ್ತೆ ಮಗಳೆಲ್ಲೋ ಇರೋದು ಅವಳೆಲ್ಲೋ ಇರೋದು, ಇದಕ್ಕದಕ್ಕೂ ಸಂಬಂಧನೇ ಇಲ್ಲ. ಅವ್ರು ಏನು ಫಿರ್ಯಾದಿದಾರಿದ್ದಾರೆ, ಅವರು ಒನ್ ಆಫ್ ದಿ ಅವ್ರಿಗೆ ಕಸಿನ್ ಏನ್ ಅವ್ರಿಗೆ ಇವ್ರಿಗೆ ಸೊಸೆ ಅವಳು, ಇವ್ರಗಳಿಗೆಲ್ಲ ವಾರ್ಗಿತಿಯರು ಚಿಕ್ಕತ್ತೆ ಚಿಕ್ಕತ್ತೆ ಇವರು ಚಿಕ್ಕತ್ತೆ ತಾಯಿ ನಮ್ಮನೆ ಹುಡ್ತಾರು ಚಿಕ್ಕತ್ತೆ ಅಮ್ಮಂಜರಿ ಭವಾನಿ ತಾಯಿ ನಮ್ಮನೆ ಹುಡ್ತಾರು ನಮ್ಮನೆ ಮಗಳು ಅವರು ಇವರು ಎಲ್ಲಾರು ಭವಾನಿ ಮೇಡಮ್ ಎಲ್ಲ ಕಸಿನ್ಸ್ ಗಳು ಅವರು ನಾನು ಕಷ್ಟ ಹೇಳ್ತಿದ್ದೆ
ಈಗ ಅವರು ನಾನು ಏನಕ್ಕೆ ಬಿಡ್ತಿದ್ದೀನಿ ಅಂತ ಕಾರಣ ಹೇಳಿದ್ರೆ ನಾನು ಹೋಗಲ್ಲ ಅಷ್ಟೇ ಹೇಳಿದ್ದು. ನಾವ್ ಹೇಳ್ದ ಏನ್ ಕಾರಣ ಕೇಳ್ದ ಅವತ್ ಹೇಳ್ಬೋದಿತ್ತು ತನಗ್ ನಾವ್ ತಗೊಂಡೋಗಿ ಸೇರ್ತಿದ್ದ ಮತ್ತೆ ಸೇರಿಸ್ತು ಅವತ್ ಅವ್ರು ಹೇಳ್ಬೋದಿತ್ತು ನಂಗೆ ಈ ತರ ತಪ್ಪಾಗಿದೆ. ಅವ್ರು ಯಾವ್ದೇ ತರದ್ದು ಏನು ವಿಚಾರ ಹೇಳಿಲ್ಲ. ಇವತ್ತಿವ್ರು ತನಿಖೆ ಅಂತ ನಾವು ಬೇಜಾರಾಗುತ್ತೆ. ನಮ್ಮನೆ ಮಗಳು ನಮ್ಮನೆ ಹಳ್ಳಿ ಮನೆ ನಾವು ಇವ್ರಿಗೆ ಬೇಜಾರಾಗುತ್ತೆ. ನಮ್ಮನೆ ದೌಡ್ರು ಅವತ್ತೇ ಮಾತಾಡಬೇಕು. ಇವ್ರು ಹೇಳಿದ್ರೆ ತಪ್ಪು. ಅವ್ರ ನ್ಯಾಯ ಬೇಕು. ಅವ್ರಿಗೆ ಯಾವ್ದೇ ತರದ್ದು ಇದು ಮಾಡಬಾರ್ದು. ಸತ್ಯಾಂಶ ನಾವು ಸತ್ಯಾಂಶ ಹೇಳಕ್ಕೆ ಅಂತ ಯಾವ್ದೇ ತರದ್ ಒತ್ತಡ ಆಗ್ಲಿ ಧರ್ಮಸ್ಥಳ ಮಂಜುನಾಥ ಪ್ರಮಾಣ ಮಾಡಿ ಹೇಳ್ತಿರ್ಬೇಕು. ಯಾವ ತಪ್ಪು ಇಲ್ಲ. ರೇವಣ್ಣ ಕಳಬಗೆಲ್ಲ ಸಂತ್ರಸ್ತೆ ದೂರ್ಕೊಂಡಿದ್ದಾರೆ. ನಮಗೆ ಲೈಂಗಿಕ ದೌರ್ಜನ್ಯ ಮಾಡಿದ್ದಾರೆ ಅಂತ ಈಗ 5 ವರ್ಷ ಅವ್ರ ಮನೆ ಒಳಗೆ ಇದ್ಬಿಟ್ಟು ಈಗ 5 ವರ್ಷದಿಂದ ಬಂದ್ರಲ್ಲ ಅವಾಗಲೇ ಹೇಳೋರು ಹೋಗಿದ್ರೆ ನಾವು ಹೋದಾಗಲೇ ಹೇಳೋರು ಹೇಳ್ಬೋದಾಗಿತ್ತು ತಾನೆ. 5 ವರ್ಷ ಆಗಿದ್ದಾನೆ ಹೋಗ್ಬೇಕು. ಈಗ 5 ವರ್ಷದಿಂದ ಇದಕ್ಕೆ ಬಂದ್ಮೇಲೆ ಹೇಳ್ತಾ ಇದ್ರೆ ಅವಾಗಲೇ ಹೇಳ್ಬೋದಾಗಿತ್ತು ತಾನೆ. ಈಗ ವೀಡಿಯೋಗಳೆಲ್ಲ ಹೊರಗೆ ಬಂದು ವೀಡಿಯೋ ಹೊರಗೆ ಬಂದ್ಮೇಲೆ ಒಂದು ಹೇಳಿದ್ರು ಈಗ ನೀವು ಅವ್ರು ಹೇಳಿದ್ರಂತಾನೆ ಬಂದು ಟ್ರಸ್ಮಿಟ್ ಮಾಡ್ತಾ ಇದ್ದೀರಿ. ಹಾಗೆ ವಿಡಿಯೋ ಹೊರಗೆ ಬಂದ್ಮೇಲೆ ನಮ್ಗೆ ಹಿಂಗೆ ಒಳಗಡೆ ಅವ್ರು ಅಂತ ಹೇಳ್ಬೋದು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.